ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ 12 ಸೀಗಡಿ ಯಾಕೆ ಒಣಗಲಿಲ್ಲ ಇದೊಂದು ಗದ್ಯ ಈ ಗದ್ಯವನ್ನು ಬರೆದಿರುವವರು ಪಂಜೆ ಮಂಗೇಶರಾಯರು ಆ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ ಮೊದಲನೇ ಪ್ರಶ್ನೆ ಒಂದು ಊರಲ್ಲಿ ಡ್ಯಾಶ್ ಡ್ಯಾಶ್ ಮೇಲೆ ಒಂದು ಗುಡಿಸಲು ಇತ್ತು ಕಡಲಿನ ದಡದ ಮೇಲೆ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಎರಡನೇ ಪ್ರಶ್ನೆ ಡ್ಯಾಶ್ ಇರುವುದು ಮಗುವಿನ ಕೆಲಸ ಅಳುತ್ತಾ ಇರುವುದು ಅಳುತ್ತಾ ಇರುವುದು ಮಗುವಿನ ಕೆಲಸ ಮುಂದಿನ ಭಾಗ ಆ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರಗಳನ್ನು ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ ಮೊದಲನೆಯ ಪ್ರಶ್ನೆ ವ್ಯಸ್ತನ ಕೆಲಸವೇನು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ವ್ಯಸ್ತನ ಕೆಲಸವಾಗಿತ್ತು ಮತ್ತೊಮ್ಮೆ ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ವ್ಯಸ್ತನ ಕೆಲಸವಾಗಿತ್ತು ಎರಡನೆಯ ಪ್ರಶ್ನೆ ಅಜ್ಜಿಯು ಬಿಸಿಲಿನಲ್ಲಿ ಏನನ್ನು ಒಣಗಿಸುತ್ತಿದ್ದಳು ಅಜ್ಜಿಯು ಬಿಸಿಲಿನಲ್ಲಿ ಮೀನನ್ನು ಒಣಗಿಸುತ್ತಿದ್ದಳು ಅಜ್ಜಿಯು ಬಿಸಿಲಿನಲ್ಲಿ ಮೀನನ್ನು ಒಣಗಿಸುತ್ತಿದ್ದಳು ಮುಂದಿನ ಪ್ರಶ್ನೆ ಸೀಗಡಿ ಯಾಕೆ ಒಣಗಲಿಲ್ಲ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದುದರಿಂದ ಸೀಗಡಿ ಒಣಗಲಿಲ್ಲ ಮತ್ತೊಮ್ಮೆ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದುದರಿಂದ ಸೀಗಡಿ ಒಣಗಲಿಲ್ಲ ಮುಂದಿನ ಪ್ರಶ್ನೆ ಹೆಣ್ಣು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಮಗು ಅಳುವುದನ್ನು ನಿಲ್ಲಿಸದೆ ಇದ್ದುದರಿಂದ ಹೆಣ್ಣು ಕರುವನ್ನು ಬಿಚ್ಚಿ ಬಿಡಲಿಲ್ಲ ಮತ್ತೊಮ್ಮೆ ಮಗು ಅಳುವುದನ್ನು ನಿಲ್ಲಿಸದೆ ಇದ್ದುದರಿಂದ ಹೆಣ್ಣು ಕರುವನ್ನು ಬಿಚ್ಚಿ ಬಿಡಲಿಲ್ಲ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಾಸಪದಗಳನ್ನು ಓದಿಸಿ ಮತ್ತು ಬರೆಯಿಸಿ ಮೊದಲನೆಯ ಪ್ರಶ್ನೆ ಮೀನು ನಾನು ಮೀನು ನಾನು ಮಗು ನಗು ಮಗು ನಗು ಕೇಳು ಹೇಳು ಕೇಳು ಹೇಳು ಕಚ್ಚು ಬಿಚ್ಚು ಕಚ್ಚು ಬಿಚ್ಚು ಮುಂದಿನ ಭಾಗ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ ಮೊದಲನೆಯ ಪ್ರಶ್ನೆ ವ್ಯಸ್ತನು ಡ್ಯಾಶ್ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಬಲೆ 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 ತೆಗೆದುಕೊಂಡು ವ್ಯಸ್ತನು ಬಲೆ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಎರಡನೇ ಪ್ರಶ್ನೆ ಕರು ಡ್ಯಾಶ್ ತಿನ್ನಲಿಲ್ಲ ಹುಲ್ಲು ಹುಲ್ಲು ಕರು ಹುಲ್ಲು ತಿನ್ನಲಿಲ್ಲ ಮೂರನೇ ಪ್ರಶ್ನೆ ಹುಲ್ಲು ಬೆಳೆದು ಡ್ಯಾಶ್ ತಾಗಲಿಲ್ಲ ಬಿಸಿಲು ಬಿಸಿಲು ತಾಗಲಿಲ್ಲ ಹುಲ್ಲು ಬೆಳೆದು ಬಿಸಿಲು ತಾಗಲಿಲ್ಲ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು